ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಾನಾ ರೀತಿಯಲ್ಲಿ ಹೆಸರನ್ನು ಮಾಡಿದೆ. ಅದೇ ರೀತಿ ತುಮಕೂರು ಸ್ಮಾರ್ಟ್ ಸಿಟಿ ಅನ್ನುವಂತಹ ಬಿರುದನ್ನು ಕೂಡ ಪಡೆದುಕೊಂಡಿದೆ. ಆದರೆ ತುಮಕೂರು ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಎಷ್ಟೋ ಗ್ರಾಮಗಳ ರಸ್ತೆ ಸರಿಯಿಲ್ಲ, ಮೂಲಭೂತ ಸೌಕರ್ಯವೇ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಕುರಿತಂತಹ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಸೌಲಭ್ಯ ಒದಗಿಸುವಂತೆ ಆಗ್ರಹಿಸುತ್ತಿದ್ದಾರೆ ಗ್ರಾಮಸ್ಥರು. ತುಮಕೂರು ತಾಲೂಕು ಕೆಸ್ತೂರು ಗ್ರಾಮದಲ್ಲಿ ವಿವಿಧ ಸೌಲಭ್ಯವಿಲ್ಲದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಗ್ರಾಮಕ್ಕೆ ಸೌಲಭ್ಯ ಕಲ್ಪಿಸುವಂತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಗಮನ ಹರಿಸಿದ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು. ಇನ್ನು ಬೇಸತ್ತ ಗ್ರಾಮಸ್ಥರಿಂದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಸೋಮಣ್ಣ. ಸದ್ಯ ಮಳೆಯಿಂದ ಗ್ರಾಮದಲ್ಲಿ ಓಡಾಡಲು ಶಾಲಾ ಮಕ್ಕಳು ವೃದ್ಧರು ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ತುಮಕೂರು ತಾಲೂಕು ಕೆಸ್ತೂರು ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತಾನೆ ಹೇಳ್ಬೋದು. ಇಲ್ಲಿನ ಗ್ರಾಮದಲ್ಲಿ ವಿವಿಧ ಸೌಲಭ್ಯ ಇಲ್ಲದೆ ಜನರು ದಿನನಿತ್ಯ ಪರದಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಗೃಹ ಸಚಿವರಾದಂತಹ ಹಾಗೂ ಆ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೂಡ ಮನವಿ ಕೂಡ ಸಲ್ಲಿಸಲಾಗಿತ್ತು. ಆದರೆ ಈ ಒಂದು ಮನವಿಗೆ ಯಾವುದೇ ಸ್ಪಂದನೆ ಕೂಡ ಸಿಕ್ಕಿಲ್ಲ. ಗೃಹ ಸಚಿವರು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನ ಮಾಡಿಲ್ಲ. ಅಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ರು ಯಾವುದೇ ರೀತಿಯಾದಂತಹ ಲಾಭ ಆಗಿಲ್ಲ. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ಇನ್ನು ಬೇಸತ್ತಂತಹ ಗ್ರಾಮಸ್ಥರು ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಗ್ರಾಮದಲ್ಲಿನ ಸಮಸ್ಯೆ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ನಮಗೆ ಈ ಒಂದು ಗ್ರಾಮದಲ್ಲಿನ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಡ್ಬೇಕು ಅಂತ ಕೂಡ ಬೇಡ್ಕೊಂಡಿದ್ದಾರೆ. ಇದಾದ ನಂತರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಆದಷ್ಟು ಬೇಗ ಈ ಒಂದು ಗ್ರಾಮದಲ್ಲಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಪತ್ರ ಕೂಡ ಬರೆದಿರುವಂತದ್ದು. ಸದ್ಯ ಮಳೆಯಿಂದ ಈ ಒಂದು ಗ್ರಾಮದಲ್ಲಿ ಓಡಾಡಲು ಶಾಲಾ ಮಕ್ಕಳು ಹಾಗೂ ವೃದ್ಧರು ಪರದಾಟ ನಡೆಸ್ತಾ ಇದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೆಸರಾಗುತ್ತೆ, ಆದರೆ ಈ ಒಂದು ನಗರದಲ್ಲಿ ಸಾಕಷ್ಟು ಹಳ್ಳಿಗಳು ಕೂಡ ಒಳಪಡುತ್ತೆ. ಈ ಒಂದು ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಲ್ಲಿ ಈ ಒಂದು ಕೆಸ್ತೂರು ಗ್ರಾಮ ಕೂಡ ಒಂದು. ಆದರೆ ಈ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಗ್ರಾಮದಲ್ಲಿನ ರಸ್ತೆ ಸರಿಯಿಲ್ಲ, ಕುಡಿಯೋ ನೀರಿನ ಸೌಲಭ್ಯ ಇಲ್ಲ. ಸಾಕಷ್ಟು ಬಾರಿ ಎಲ್ಲ ಅಧಿಕಾರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ, ಎಲ್ರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ. ಏನು, ನಿರಂತರವಾಗಿ ಮಳೆ ಸುರಿತಾ ಇರೋ ಕಾರಣ ಕೂಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮಣ್ಣಿನ ರಸ್ತೆ ಆಗಿರೋ ಕಾರಣ ಕೆಸರು ಗದ್ದೆ ಆಗಿ ನಿರ್ಮಾಣವಾಗಿರುವಂಥದ್ದು. ಸುಮಾರು 2 ಕಿಲೋಮೀಟರಷ್ಟು ಕೂಡ ರಸ್ತೆ ಅದೇ ರೀತಿ ಇದೆ. ಸಂಪೂರ್ಣ ಹದಗೆಟ್ಟಿರುವಂತಹ ರಸ್ತೆಯಲ್ಲಿ ದಿನನಿತ್ಯ ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಶಾಲಾ ಮಕ್ಕಳು ಸಂಚರಿಸ್ತಾರೆ ಅದೇ ರಸ್ತೆಯಲ್ಲಿ, ವೃದ್ಧರು ಓಡಾಡ್ತಾರೆ, ನಾವೆಲ್ಲರೂ ಕೂಡ ಓಡಾಡ್ತೀವಿ. ಆದರೆ ಈ ಕೆಸರು ಗದ್ದೆ ಆಗಿರುವಂತಹ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಆದಷ್ಟು ಬೇಗ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು ಗಮನ ಹರಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡದೇ ಇದ್ದಂತಹ ಕಾರಣ ಇನ್ನು ಬೇಸತ್ತಿದ್ದ ಗ್ರಾಮಸ್ಥರು ಸಚಿವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸಚಿವರಿಗೆ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ ನಂತರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಪತ್ರ ಕೂಡ ರವಾನಿಸಿರುವಂಥದ್ದು.
ಕೆಸ್ತೂರು ಗ್ರಾಮ ಪಂಚಾಯತಿಯಿಂದ 2 ಕಿಲೋಮೀಟರ್ ಲಾಸ್ಟ್ ವರ್ಗು ಕುಡಿಯ ನೀರು ಮತ್ತೆ ರೋಡಿನ ವ್ಯವಸ್ಥೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಸರ್. ಈ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಒಂದು 10 ಬಾರಿ ಲೆಟರ್ ಕೊಟ್ಟಿದೀವಿ, ಮತ್ತೆ ಹೋಗಿ ಕೇಳಿದೀವಿ, ಯಾವುದೇ ರೀತಿ ಸ್ಪಂದನೆ ಇಲ್ಲ ಸರ್. ಮತ್ತೆ ಮೊನ್ನೆ ಕೇಂದ್ರ ಸಚಿವರು ವಿ ಸೋಮಣ್ಣ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟಿದೀವಿ. ಆ ಪತ್ರದಲ್ಲಿ ಕೇಂದ್ರ ಸಚಿವರು ಏನ್ ಮಾಡಿದ್ದಾರೆ, 2 ಕಿಲೋಮೀಟರ್ ರೋಡು ಮತ್ತೆ ನೀರಿಗೆ ಅನುಕೂಲ ಮಾಡಿಕೊಡಿ ಅಂತ TPJP ಮತ್ತೆ ಪ್ರಿಯಾಂಕ ಖರ್ಗೆ ಅವರಿಗೆ ಲೆಟರ್ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಸ್ಪಂದಿಸಿ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಂದಿಸಿ ಅವ್ರು ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಇಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಮತ್ತೆ ವೃದ್ಧರು ಎಲ್ಲ ಸಿಕ್ಕಾಪಟ್ಟೆ ಓಡಾಡ್ತಾರೆ ಸರ್. ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಪಂದಿಸಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಸರ್. ಎಸ್, ಇದು ತುಮಕೂರು ತಾಲೂಕು ಕೆಸ್ತೂರು ಗ್ರಾಮದ ಜನರ ಗೋಳು ಇದಾಗಿದೆ. ಸ್ವತಃ ಜನರೇ ಅಲ್ಲಿ ಹೇಳ್ತಾ ಇದ್ದಾರೆ, ಸುಮಾರು 2 ಕಿಲೋಮೀಟರ್ ಅಷ್ಟು ರಸ್ತೆ ಇಲ್ಲಿ ಸರಿ ಇಲ್ಲ, ಸಂಪೂರ್ಣ ಕೆಸರುಮಯವಾಗಿ ನಿರ್ಮಾಣವಾಗಿದೆ, ಶಾಲೆ ಮಕ್ಕಳು ಹೋಗೋದಕ್ಕಾಗ್ತಾ ಇಲ್ಲ, ಶಾಲೆಗಳಿಗೆ ಮಳೆ ಬೇರೆ ನಿರಂತರವಾಗಿ ಸುರಿತಾ ಇದೆ, ಅದರಲ್ಲೂ ಕೂಡ ವಯಸ್ಸಾದವರು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಟ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಈ ಒಂದು ಕೆಸರು ಗದ್ದೆಯಾಗಿ ನಿರ್ಮಾಣವಾಗಿರುವಂತಹ ರಸ್ತೆಯಲ್ಲಿ ಯಾವೊಂದು ವಾಹನ ಕೂಡ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಡ್ಕೊಂಡು ಹೋಗೋದಕ್ಕೂ ಕೂಡ ಭಯ ಆಗ್ತಾ ಇದೆ ಅಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಆದಷ್ಟು ಬೇಗ ಆಯ್ತಾ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕು, ಇಲ್ಲಿನ ಏನೊಂದು ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ನಿವಾರಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಪತ್ರವನ್ನು ಬರೆದಿರುವಂಥದ್ದು, ಇನ್ನು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಈ ಒಂದು ಗ್ರಾಮದ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಮಾಡಿಕೊಡ್ಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಮನವಿಯಾಗಿದೆ. ಎಸ್, ಈ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು. ಸರ್ ನಮಸ್ತೆ. ಸರ್, ತುಮಕೂರು ತಾಲೂಕು ಕೆಸ್ತೂರು ಗ್ರಾಮದಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂತಹ ದೂರು ಕೂಡ ಕೇಳಿಸಿದೆ. ಸರ್ ಸರ್, ನಿಮ್ಮ ಧ್ವನಿ ನಮಗೆ ಕೇಳಿಸ್ತಿದೆ, ಮಾತನಾಡಿ. ಕೆಸ್ತೂರು ಗ್ರಾಮದಲ್ಲಿ ವಿವಿಧ ಸೌಲಭ್ಯ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ, ಈ ಬಗ್ಗೆ ದೂರು ನಿಮಗೆ ಬಂದಿದ್ಯಾ? ಹೇಗೆ ಕೆಸ್ತೂರಲ್ಲಿ ಯಾವ ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀರಾ ತಾವು? ಸರ್ ಕೆಸ್ತೂರಿನಲ್ಲೇ, ತುಮಕೂರು ತಾಲೂಕಿನಲ್ಲಿರುವಂತಹ ಕೆಸ್ತೂರಿನಲ್ಲಿ. ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನೆಟ್ವರ್ಕ್ ಕೇಳಿಸ್ತಿಲ್ಲ ನನಗೆ. ಸರ್ ನಿಮ್ಮ ಧ್ವನಿ ನನಗೆ ಸಂಪೂರ್ಣವಾಗಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ. ಹಾಂ, ಕೆಸ್ತೂರಲ್ಲಿ ಯಾವ ಗ್ರಾಮ ಅಂದ್ರಿ? ಸರ್ ಕೆಸ್ತೂರು ಗ್ರಾಮದಲ್ಲಿನೇ. ಹಾಂ, ಅಲ್ಲಿ ರಸ್ತೆ ಸಂಪೂರ್ಣವಾಗಿ ಸರಿ ಇಲ್ಲ, ಸುಮಾರು 2 ಕಿಲೋಮೀಟರ್ ಅಷ್ಟು ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಜನರು. ನಿಮ್ಮ ಗಮನಕ್ಕೆ ಬಂದಿಲ್ವಾ ಅದು? ಸಾಕಷ್ಟು ಬಾರಿ ಮನವಿ ಕೂಡ ಸಲ್ಲಿಸಿದ್ದಾರಂತೆ, ಆದರೆ ಸ್ಪಂದಿಸ್ತಾ ಇಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿರೋದಿ? ಸರ್ ಗ್ರಾಮಸ್ಥರೇ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಕೆಸ್ತೂರು ಗ್ರಾಮದಲ್ಲಿ ಈಗ ಪ್ರೈವೇಟ್ ಸರ್ವೆ ನಂಬರ್ ಅಲ್ಲಿ ಏನಾದ್ರು ರೋಡ್ ಹೋಗಿದ್ರೆ ನಾವ್ ಇದ್ ಮಾಡ್ಲಿಕ್ ಬರಲ್ಲ. ನಕಾಶೆ ರೋಡ್ ಏನಿದೆ ಅದನ್ನ ಡೆವಲಪ್ ಮಾಡಕ್ಕೆ ನಾವ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಪಿಡಿಒಗೆ. ಓಕೆ ಸರ್. ಮತ್ತೆ ಅಲ್ಲಿ ಬರೀ ರಸ್ತೆ ಅಲ್ಲ, ಕುಡಿಯೋ ನೀರಿನ ಸೌಲಭ್ಯ ಕೂಡ ಇಲ್ಲಂತೆ. ಸುಮಾರು 2 ಕಿಲೋಮೀಟರ್ ಅಷ್ಟು ರಸ್ತೆ ಇಲ್ಲ ಅಂದ್ರೆ ಯಾವ ರಸ್ತೆ ನೀವು ಸರಿಪಡಿಸಿದಿರಾ, ಯಾವೊಂದು ನಕಾಶೆ ಇದ್ ಮಾಡಿದಿರಾ ಅಂತ? ಸ್ಟಾರ್ಟ್ ವೆರಿಫಿಕೇಶನ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಬಿಡಿ ನಾವು. ಸರ್ ಎಷ್ಟು ದಿನ ಬೇಕು ಸರ್? ಇನ್ನು ಸುಮಾರು ದಿನದಿಂದ, ಎಷ್ಟು ತಿಂಗಳಿಂದ ಈ ಒಂದು ಸಮಸ್ಯೆ ಸಚಿವರವರೆಗೂ ಇದೊಂದು ಕಂಪ್ಲೇಂಟ್? ಮೊನ್ನೆ ಒಂದು ಕಂಪ್ಲೇಂಟ್ ಬಂದಿದೆ, ಇವತ್ತೆ ಹೋಗ್ತಾ ಇದ್ದೀನಿ ನಾನು ಸ್ಪಾಟ್ಗೆ, ಸಂಜೆ ಹೋಗ್ಬಿಟ್ಟು ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಬಿಡಿ. ಅಲ್ಲ ಸರ್, ಸಚಿವರವರೆಗೂ ಈ ಒಂದು ಕಂಪ್ಲೇಂಟ್ ಹೋಗಿದೆ ಅಂದ್ರೆ ನೀವು ಮೊನ್ನೆ ಕಂಪ್ಲೇಂಟ್ ಬಂದಿದೆ, ಇನ್ನೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ? ಹಲೋ ಹಲೋ ಸರ್, ಇನ್ನು ಎಷ್ಟು ದಿನ ಬೇಕು, ಇನ್ನು ಯಾವೊಂದು ಕ್ರಮವನ್ನ ತೆಗೆದುಕೊಳ್ತೀರಾ ಹೋಗಿ, ಇನ್ನು ಎಷ್ಟು ಟೈಮ್ ಬೇಕು ನಿಮ್ಗೆ ಅಲ್ಲಿಗೆ ಹೋಗೋದಕ್ಕೆ? ಇವತ್ತೇ ಹೋಗ್ತಾ ಇದ್ದೀನಿ ಬಿಡಿ, ನಾನು ಹೇಳಿದ್ದೀನಿ ಅಲ್ಲಿ ಗ್ರಾಮಸ್ಥರಿಗೂ, ಇವತ್ತು ಮಧ್ಯಾಹ್ನ ವಿಸಿಟ್ ಇದೆ, ಹೋಗ್ಬಿಟ್ಟು ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಬಿಡಿ. ಓಕೆ ಸರ್, ಧನ್ಯವಾದಗಳು. ಬಗ್ಗೆ ಇರ್ತೀನಿ. ಸುಮಾರು 3 ದಿನದ ಹಿಂದೆನೆ ಇವರಿಗೆ ಕಂಪ್ಲೇಂಟ್ ಹೋಗಿತ್ತಂತೆ, ಆದ್ರೆ 3 ದಿನ ಆದ್ರೂ ಕೂಡ ಇವರು ಗಮನವನ್ನ ಹರಿಸಿಕೊಂಡಿಲ್ಲ. ಯಾವ್ದೊಂದು ಸುಮಾರು ಎಲ್ಲಾ ಗ್ರಾಮದಲ್ಲೂ ಕೂಡ ಈ ರೀತಿ ಕಂಪ್ಲೇಂಟ್ ಬರ್ತಾ ಇರುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋಂತಹ ಬೇಜವಾಬ್ದಾರಿತನವೋ ಅಥವಾ ಈ ತರ ಸುಮಾರು ಕಂಪ್ಲೇಂಟ್ ಬರ್ತಾ ಇರುತ್ತೆ. ನಗರದಲ್ಲಿ ಇಲ್ವಲ್ಲ, ಯಾವ್ದೋ ಒಂದು ಹಳ್ಳಿ ಮೂಲೆನಲ್ಲಲ್ವಾ ಈ ಒಂದು ಸಮಸ್ಯೆ ಆಗಿರೋದು ಅಂತ ಇರ್ಬೋದೇನೋ. ಕಂಪ್ಲೇಂಟ್ ಬಂದಿದ್ರು ಕೂಡ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅನ್ನೋ ರೀತಿ ಅಧಿಕಾರಿಗಳು ಸ್ಪಂದಿಸ್ತಿದ್ದಾರೆ ಅಂತ ಅಂದ್ರೆ ಗ್ರಾಮಸ್ಥರು ಇನ್ಯಾರ ಬಳಿ ಹೋಗಿ ಕೇಳ್ಬೇಕು ಅಂದ್ರೆ ಸಚಿವರವರೆಗೂ ಈ ಒಂದು ದೂರು ಸಲ್ಲಿಸಿದ್ದಾರೆ ಗ್ರಾಮಸ್ಥರು ಅಂದ್ರೆ ಅಲ್ಲಿನ ಸಮಸ್ಯೆಗಳನ್ನ ಮತ್ತೆ ಯಾರು ಕೇಳ್ತಾರೆ? ಏನಾದ್ರೂ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೇಳಿದ್ದೇನೆಂದ್ರೆ ಇವತ್ತು ವಿಸಿಟ್ ಇದೆ, ಹೋಗ್ತಾ ಇದ್ದೀನಿ ಅಂತ. ಹೋಗಿ ಇನ್ನು ಅಲ್ಲಿನ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ತಾರ ಕಾದು ನೋಡಬೇಕಾಗಿದೆ.